ಬ್ಯಾಕ್ ಯುವರ್ ಚಾನಲ್ ಹೈ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ನಾನು ಕನ್ನಡದಲ್ಲಿ ಫಸ್ಟ್ ಟೈಮ್ ಇದೆ ವೀಡಿಯೋ ಹಾಕ್ತಾ ಇದ್ದೀನಿ. ಯಾರಿಗಾದರೂ ಥಿಯರಿ ಕ್ಲಾಸ್ ಬೇಕಾದರೆ ತಮಿಳಲ್ಲಿ ಇದೆ, ಪ್ಲೇಲಿಸ್ಟ್ ಹೋಗಿ ಚೆಕ್ ಮಾಡಿ ಫ್ರೆಂಡ್ಸ್. ವೀಡಿಯೋಗೆ ಹೋಗೋಕ್ಕೆ ಮುಂಚೆ, ಇದೇ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮರಿದೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ಹಾಲಂತ ಕೊಡಿ. ಆವಾಗ ನಾನು ಹಾಕುವ ಎಲ್ಲ ವೀಡಿಯೋಗಳು ತಕ್ಷಣ ಬರುತ್ತದೆ. ಓಕೆವಾ ಫ್ರೆಂಡ್ಸ್? ಓಕೆ, ವೀಡಿಯೋ ಒಳಗೆ ಹೋಗೋಣ. ಲಾಸ್ಟ್ ಕ್ಲಾಸಲ್ಲಿ ನಾನು ಬಂದು ಥಿಯರಿ ಕ್ಲಾಸ್ ಹಾಕಿದ್ದೀನಿ. ಸೊ ಅದನ್ನು ನಾನು ಇವಾಗ ನಿಮಗೆ ಲೈನಿಂಗಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಇದೇ ಮೆಷರ್ಮೆಂಟು, ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಿಮ್ಗೆ ಯಾವ ಮೆಷರ್ಮೆಂಟ್ ಬೇಕೋ ಆ ಮೆಷರ್ಮೆಂಟ್ ಬಂದು ಚೆಸ್ಟ್ ರೌಂಡ್ಗೆ ಹಾಕ್ಕೊಳ್ಳಿ. ಓಕೆನಾ? ಚೆಸ್ಟ್ ರೌಂಡ್, ವೇಸ್ಟು, ಸ್ಲೀವ್, ನಿಮ್ಗೆ ಏನು ಬಂದಿದೆ ಅದು ನೋಡಿ. ಎಕ್ಸ್ಟ್ರಾ ಏನು ಹಾಕಿದ್ದೀನೋ ಅದನ್ನು ಮಾತ್ರ ತಗೊಳ್ಳಿ. ಓಕೆನಾ? ಇಲ್ಲ 40 ಇಂಚಸ್ ನೀವು ಟ್ರೈ ಮಾಡೋದಂದರೆ ಸೇಮ್ ಮೆಷರ್ಮೆಂಟಲ್ಲಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ, ಇವಾಗ ನಾವು ಲೈನಿಂಗ್ ಕಟ್ ಮಾಡಬೇಕಾದ್ರೆ ಫಸ್ಟು ಅನ್ಇವನ್ ಆಗಿರುತ್ತೆ, ಅದನ್ನು ನಾವು ಫಸ್ಟು ಕಟ್ ಮಾಡಿ ತೆಗಿಬೇಕು. ಓಕೆನಾ? ನೆಕ್ಸ್ಟು ಕೆಳಗೆ ಫೋಲ್ಡಿಂಗ್ ಮಾಡೋದಕ್ಕೆ 1.5 ಇಂಚ್ ಬಂದು ನಾವು ಫೋಲ್ಡಿಂಗ್ ಮಾಡೋಕ್ಕೆ ಬಿಡ್ತೀವಿ. ಓಕೆನಾ? ನಾನಿವಾಗ ಕಟ್ ಮಾಡ್ತಾ ಇರೋದು ಕಾಲರ್ ನೆಕ್. ಓಕೆನಾ ಫ್ರೆಂಡ್ಸ್? ಓಕೆ, 1.5 ಇಂಚಿ ತಗೊಳ್ಳಿ ಕಾಲರ್ ನೆಕ್ಗೆ, ಕೆಳಗೆ ಫೋಲ್ಡಿಂಗ್ಗೆ. ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ಸಲ್ಲಿ ಕೇಳಿ, ನಾನು ಬಂದು ಹೇಳ್ತೀನಿ ನಿಮಗೆ. ಸೊ ಎಫ್ ಡಿ ಅಂದರೆ ಫೋಲ್ಡಿಂಗ್ ಕಡೆ ಇರೋ ಪ್ಲೇಸು, ಫೋಲ್ಡಿಂಗ್ ಕಡೆ ಹಾಕ್ಕೊಂಡು ಕಟ್ ಮಾಡಬೇಕು ಬ್ಯಾಕ್ಗೆ. ಓಕೆನಾ? ಕೆಳಗೆ ಫೋಲ್ಡಿಂಗು. ನಿಮ್ಗೆ ಏನಾದರೂ ತಮಿಳು ಅರ್ಥ ಆಗುತ್ತೆ ಅಂದರೆ ನೀವು ಪ್ಲೇಲಿಸ್ಟಲ್ಲಿ ಟೈಲರಿಂಗ್ ಬೇಸಿಕ್ ಅಂತ ಹಾಕಿದ್ದೀನಿ, ಅದರಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇನ್ನೂ ಇದಕ್ಕೆ ಮೇಲೆ ಎಲ್ಲ ಕನ್ನಡದಲ್ಲಿ ವೀಡಿಯೋ ಬರುತ್ತೆ ನಿಮಗೆ. ಇವಾಗ ಬಿ ಎಚ್ ಅಂದರೆ ಹೈಟು, ಹೈಟು 15 ತೊಗೊಂಡಿದ್ದೀನಿ, 1/2 ಇಂಚಿ ಬಂದು ಸೀಮ್ ಅಲವೆನ್ಸ್ಗೆ ತೊಗೊಳ್ತಾ ಇದ್ದೀನಿ. ಸೇಮ್ ಈ ಕಡೆನೂ ಟೋಟಲಾಗಿ ನಾನು 15.5 ತೊಗೊಂಡಿದ್ದೀನಿ. ಓಕೆನಾ? 15.5 ಟೋಟಲಾಗಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸೊ ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಇವಾಗ ನಾವು ಆಫ್ ಶೋಲ್ಡರ್ ತೊಗೊಳೋಕ್ಕೆ ಮುಂಚೆ ಇವಾಗ ಬ್ಯಾಕ್ ಬಿ ಎಚ್ ಅಂದರೆ ಬ್ಯಾಕ್ ಹೈಟು 15.5 ಇಂಚಿ ಸೀಮ್ ಅಲವೆನ್ಸ್ಗೆ ತೊಗೊಂಡಿದ್ದೀನಿ. ಓಕೆನಾ? ಇವಾಗ ಆಫ್ ಶೋಲ್ಡರ್ ನಾವು ಯಾವಾಗಲೂ ಕಾಲರ್ ನೆಕ್ ಆ್ಯಂಡ್ ಪ್ರಿನ್ಸೆಸ್ ಕಟ್ಗೆ ಬಂದು ನಾವು ಫುಲ್ ಶೋಲ್ಡ್ರ್ ತೊಗೋಬೇಕು. ಓಕೆನಾ? ನಾನು 7 ಇಂಚ್ ತೊಗೊಂಡೆ. ನಾನು 14 ಇಂಚ್ ಇದೆ ಫುಲ್ ಶೋಲ್ಡರು, ಅದನ್ನು 2 ಡಿವೈಡ್ ಮಾಡಿ ನಾನು 7 ತೊಗೊಂಡಿದ್ದೀನಿ. ನೆಕ್ ವಿಡ್ತ್ ಬಂದು 3 ತೊಗೊಂಡಿದ್ದೀನಿ. ಓಕೆನಾ? ಸೊ ಇವಾಗ ಹಾಫ್ ಮೋರ್ ಲೆಂತ್ ಬೇಕಲ್ವಾ ನಮಗೆ, 6.5 ತೊಗೊಂಡಿದ್ದೀನಿ. ನಾವು ಮೇಲೆ 7 ತೊಗೊಂಡ್ರೆ ನಾವು 1/2 ಇಂಚ್ ಕಡಿಮೆ ಮಾಡಿ 6.5 ನಾವು ತೊಗೋಬೇಕು. ಓಕೆನಾ? ಸೊ ಓಕೆ, ಇಲ್ಲಿ 6.5 ನಾವು ಮಾರ್ಕ್ ಹಾಕಿದ್ದೀವಿ. ಸೊ ಈ ವಿಡ್ತಲ್ಲಿ ಬಂದು ನಾವು 6.5 ತೊಗೋಬೇಕು. ಶೋಲ್ಡ್ರು 7 ತೊಗೊಂಡಿದ್ದೀವಲ್ಲ, ಇಲ್ಲಿ 6.5 ನಾವು ತೊಗೋಬೇಕು. ಯಾಕಂದರೆ ನಾವು ಹಾಕ್ಬೇಕಾದ್ರೆ ಹಾಫ್ ಮೋಲ್ ಹತ್ರ ನಮ್ಗೆ ರಿಂಕಲ್ಸ್ ಥರ ಬರುತ್ತೆ 7 ತೊಗೊಂಡ್ರೆ, ಅದಕ್ಕೆ ನಾವು 1/2 ಇಂಚ್ ಕಡಿಮೆ ಮಾಡಿ ನಾವು 6.5 ತೊಗೋಬೇಕು. ಓಕೆನಾ ಫ್ರೆಂಡ್ಸ್? ಸೊ ಚೆಸ್ಟ್ ರೌಂಡ್ ಬಂದು ಎಷ್ಟು ತೊಗೋಬೇಕಂದ್ರೆ ಇವಾಗ ಇದು 6.5 ತೊಗೊಂಡಿದ್ದೀನಿ, ನಾನು ಬರಿತಾ ಇದ್ದೀನಿ ನೋಡ್ಕೊಳ್ಳಿ. ಇಲ್ಲಿ 1/4 ಇಂಚ್ ಬಂದು ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ, 1/4 ಇಂಚ್. ಓಕೆನಾ ಫ್ರೆಂಡ್ಸ್? ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ಸಲ್ಲಿ ಕೇಳಿ, ನಾನು ಹೇಳ್ಕೊಡ್ತೀನಿ. ಇದೇ ಫಸ್ಟ್ ವೀಡಿಯೋ ನಾನು ಕನ್ನಡದಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ಚೆಸ್ಟ್ ರೌಂಡ್ ನಾವು ತೊಗೋಬೇಕಲ್ವಾ, ಚೆಸ್ಟ್ ರೌಂಡ್ ತೊಗೋಬೇಕಂದ್ರೆ ನಾನು 11 ಇಂಚ್ ತೊಗೊಂಡಿದ್ದೀನಿ. ಹೇಗೆ 11 ತೊಗೊಂಡಿದ್ದೀನಿ ಅಂದರೆ ಇವಾಗ 40 ಬರುತ್ತೆ ನನಗೆ, 40/2. ಓಕೆನಾ? 20 ಬರುತ್ತೆ, 20 ಗೆ 2 ಇಂಚ್ ಆ್ಯಡ್ ಮಾಡಿ 22/2 ಮಾಡಿದ್ರೆ 11 ಬರುತ್ತೆ. ಓಕೆನಾ? ನಮಗೆ ಬಸ್ಟ್ ಪಾಯಿಂಟ್ ಏನಾದರೂ ಜಾಸ್ತಿ ಇದ್ದರೆ ನಾವು 2 ಇಂಚ್ ಡೆಫಿನೆಟಾಗಿ ಆ್ಯಡ್ ಮಾಡಬೇಕು, ಯಾಕಂದರೆ ಕಪ್ ಸೈಜ್ ಬಂದು ದೊಡ್ಡದಾಗಿರುತ್ತೆ. ಓಕೆನಾ? ಸೊ 2 ಇಂಚ್ ಬಂದು ಸೀಮ್ ಅಲವೆನ್ಸ್ಗೆ ನಾನು ಆ್ಯಡ್ ಮಾಡಿದ್ದೀನಿ. ಇವಾಗ ಮೇಲೆ 2 ಇಂಚ್ ಆ್ಯಡ್ ಮಾಡಿದ್ದೀವಿ, ಆದರೆ ಕೆಳಗೆ ಮಾಡೋಂಗಿಲ್ಲ, ವೇಸ್ಟ್ ರೌಂಡ್ಗೆ ತೊಗೊಳ್ತಾ ಇದ್ದೀವಿ. ವೇಸ್ಟ್ ರೌಂಡ್ ಬಂದು ನನಗೆ 38 ಬರ್ತಾ ಇದೆ. ಸೊ 38ನ 4 ಡಿವೈಡ್ ಮಾಡ್ತಾ ಇದ್ದೀನಿ, 9 ಬರುತ್ತೆ ನನಗೆ. ಓಕೆನಾ? ಮೇಲೆ ನಾವು 2 ತೊಗೊಂಡ್ರೆ ಕೆಳಗೆ ನಾವು 2 ಇಂಚ್ ಎಕ್ಸ್ಟ್ರಾ ತೊಗೋಬಾರ್ದು. ಯಾಕೆ ಮೇಲೆ 2 ಇಂಚ್ ತೊಗೊಂಡಿದ್ದೀವಿ ಅಂದರೆ ನಮ್ಮ ಕಪ್ ಸೈಜ್ ಬಂದು ದೊಡ್ಡದು ಚಿಕ್ಕದಂತ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಸೊ 38/4 9 ಬರುತ್ತೆ. 5.5 ಇಂಚ್ ಏನಕ್ಕಂದರೆ ಇವಾಗ ಈ ಮಾರ್ಜಿನ್ ಹಾಕ್ತೀವಲ್ಲ, ಟಕ್ ಹಿಡಿತೀವಲ್ಲ, ಅದಕ್ಕೆ 1/2 ಇಂಚ್. ಓಕೆನಾ? ಟೋಟಲ್ ಆಗಿ ನನಗೆ 9.5 ಇಂಚ್ ಬರುತ್ತೆ.
ಓಕೆನಾ ಫ್ರೆಂಡ್ಸ್, ಅರ್ಥ ಆಯಿತಾ? ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ಸಲ್ಲಿ ಕೇಳಿ, ನಾನು ಹೇಳ್ಕೊಡ್ತೀನಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ. ಸೊ ಈ ಥರ ಮಾರ್ಕ್ ಹಾಕ್ಕೊಳ್ಳಿ ಆಯಿತಾ. ನಾವೆಲ್ಲ ಎಲ್ಲ ಹಾಕಿದ್ದೀವಿ. ಇವಾಗ ಇಲ್ಲಿ ನೆಕ್ಕು ಇರ್ತು, ನಾನು ಬಂದು ನೆಕ್ಕು ಬಂದು 6.5 ತೊಗೊಂಡಿದ್ದೀನಿ. ಅದು ನನ್ನ ಫ್ರೆಂಟಿಗೆ ಬರೆಯೋದಕ್ಕೆ ಬ್ಯಾಕ್ ಬರೆದ್ಬಿಟ್ಟಿದ್ದೀನಿ ನಾನು. ಸೊ ಇಲ್ಲಿ ನೀವು ಎಷ್ಟು ತೊಗೋಬೇಕಂದ್ರೆ 1 ಇಲ್ಲಾಂದರೆ 6, ತುಂಬ ಕ್ಲೋಸ್ ಆಗಬೇಕು ಕಾಲರ್ ಅಂದರೆ ನೀವು 1/2 ಇಂಚಿ ತಗೊಳ್ಳಿ, ಇಲ್ಲ 1 ಇಂಚಿ ಸ್ವಲ್ಪ ಹಿಂದೆ ಹೋಗಲಿ ಅಂದರೆ 1 ಇಂಚಿ ನೀವು ಡೆಫಿನೆಟಾಗಿ ತಗೋ 1/2 ನೀವು ತಗೋಬೋದು. ಓಕೆನಾ ಫ್ರೆಂಡ್ಸ್, ಈ ಮಾರ್ಕ್ ಇಲ್ಲ. ಸೊ ಈ ಥರನೇ ಬ್ಯಾಕ್ ಇರುತ್ತೆ. ನಿಮ್ಗೆ ಈ ಬ್ಯಾಕಲ್ಲಿ ಏನಾದರೂ ಡೌಟ್ ಇದೆ ಕೇಳಿ, ನಾನು ಹೇಳ್ಕೊಡ್ತೀನಿ. ಓಕೆನಾ, ಸೊ ಕಟ್ ಮಾಡ್ಕೊಳ್ಳಿ. ನಿಮಗೆ ಈ ಕೋರ್ಸ್ ಎಲ್ಲ ಮುಗಿದ ತಕ್ಷಣ ನಿಮಗೆ ಸಾದಾ ಬ್ಲೌಸು, ಲೈನಿಂಗ್ ಬ್ಲೌಸು, ಇನ್ನೊಂದು ಸಲ ನಾನು ಕಟಿಂಗ್ ಎಲ್ಲ ಹಾಕ್ತೀನಿ. ಸೊ ಈ ಕ್ಲಾಸು ಕಲರ್ ನೆಕ್ ಮುಗಿದ ತಕ್ಷಣ ಲಂಗ ಬ್ಲೌಸ್ ಬರುತ್ತೆ. ಓಕೆನಾ, ಮಕ್ಕಳದು ದೊಡ್ಡವ್ರಿಗೆ ಯಾವ ಥರ ಉಳಿಬೇಕು ಏನಂತ ಎಲ್ಲ ಬರುತ್ತೆ. ಸೊ ಕಟ್ ಮಾಡಿ, ಕಟ್ ಮಾಡಿದ್ಮೇಲೆ ಇಲ್ಲಿ ನೆಕ್ ವಿಡ್ತ್ ಕಟ್ ಮಾಡ್ಕೋಬಿಡಿ, 1 ಇಂಚ್ ಬಿಟ್ಟಿದ್ವಲ್ಲ ಅದನ್ನು. ಓಕೆ, ಎಲ್ಲ ನಾಚಸ್ ಹಾಕ್ಕೊಳ್ಳಿ, ಎಲ್ಲ ಕಡೆಯೂ ನಾಚಸ್ ಹಾಕ್ಕೊಳ್ಳಿ. ಇದು ಏನಕ್ಕೆ ನಾಚಸ್ ಹಾಕ್ಕೊಳ್ಳೋದಂದರೆ ನಮ್ಗೆ ಪರ್ಫೆಕ್ಟ್ ಕಡೆ ಎಲ್ಲಿ ಫಿಟ್ಟಿಂಗ್ ಇರುತ್ತೋ ಅಲ್ಲಿ ಪರ್ಫೆಕ್ಟಾಗಿ ನಮ್ಗೆ ಆಗುತ್ತೆ ಅಂತ. ಓಕೆನಾ, ನಾವು ಬ್ಯಾಕ್ ಕಟ್ ಮಾಡಿದ ತಕ್ಷಣ ನಾವು ಯಾವತ್ತೂ ಸ್ಲೀವ್ ಫಸ್ಟ್ ಕಟ್ ಮಾಡ್ಕೋಬೇಕು. ಓಕೆನಾ, ಫ್ರಂಟ್ ಕಟ್ ಮಾಡಿ ಸ್ಲೀವ್ ಕಟ್ ಮಾಡಬೇಡಿ, ಸಾಕಾಗಲ್ಲ. ನಮ್ಗೆ ಎಷ್ಟು ಬೇಕೋ ಸ್ಲೀವ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ, ಕಟ್ ಮಾಡಿ ಎತ್ತಿಟ್ಕೊಳ್ಳಿ. ಓಕೆನಾ, ಸೊ ತಗೋಬಿಡಿ. ಇವಾಗ ನಾವು ಫ್ರಂಟ್ ಕಟ್ ಮಾಡೋಣ. ಫ್ರಂಟಿಗೆ ನಾನು ಓಪನ್ ಸೈಡ್ ಹಾಕ್ಕೊಂಡಿದ್ದೀನಿ. ಓಪನ್ ಸೈಡ್ ಹಾಕ್ಕೊಂಡು ಬ್ಯಾಕ್ ಕಟ್ ಮಾಡೋದ್ವಲ್ಲ ಅದು ಹಾಗೆ ಫ್ರಂಟಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಕ್ಕೊಂಡು ನಾವು ಯಾವ ಥರ ಮಾರ್ಜಿನ್ ಬ್ಯಾಕ್ ಯಾವ ಥರ ಇದೆಯೋ ಸೇಮ್ ನೀವು ಅದೇ ರೀತಿಯಲ್ಲಿ ಕಟ್ ಮಾಡಬೇಕು. ನೆಕ್ ವಿಡ್ತ್ ಕಟ್ ಮಾಡಿ, ನೆಕ್ ಲೆಂತ್ ಕಟ್ ಮಾಡಿದ್ದೀವಲ್ಲ ಅದಕ್ಕೆ ಸ್ಟ್ರೈಟ್ ಹಾಕ್ಕೊಳ್ಳಿ. ನೀವೇನು ಅದು ಇದಕ್ಕೆ ಹಾಕ್ಬೇಡಿ, ಇಲ್ಲಿ ನಾವು ಸ್ಟ್ರೈಟ್ ಹಾಕ್ಕೋಬೇಕು. ಶೋಲ್ಡ್ರಿಂದ ಫುಲ್ ಶೋಲ್ಡ್ರ್ ಆಫ್ ಶೋಲ್ಡ್ರ್ ತೊಗೊಂಡ್ವಲ್ಲ ಅದು ಸ್ಟ್ರೈಟ್ ಹಾಕ್ಕೊಳ್ಳಿ. ಸ್ಟ್ರೈಟ್ ಹಾಕ್ಕೊಂಡು ಹೇಗೆ ಬೇಕು ಕಟ್ ಮಾಡಿದ್ವೋ ಬ್ಯಾಕ್ ಸೈಡು ಅದೇ ಥರ ನೀವು ಕಟ್ ಮಾಡಬೇಕು. ಓಕೆನಾ, ಸೊ ಇಲ್ಲಿ ಕ್ರಾಸ್ ಆಗಿದೆ ಅಂದರೆ ನಾವು ಸ್ಟ್ರೈಟಾಗಿ ತಗೋಬೇಕು. ಇಲ್ಲಿ ಕ್ರಾಸ್ ಇದ್ದರೆ ನಾವು ಯಾವತ್ತೂ ಫ್ರಂಟಿಗೆ ಸ್ಟ್ರೈಟ್ ತಗೋಬೇಕು ಫ್ರೆಂಡ್ಸ್. ಆದಮೇಲೆ ನಾವು ಇವಾಗ ವಿಡ್ತು 3 ತೊಗೊಂಡಿದ್ವಲ್ಲ ಕರೆಕ್ಟಾಗಿದೆ ಅಂತ ನಾವು ನೋಡ್ಕೋಬೇಕು ಒಂದ್ಸಲ. ಆಮೇಲೆ ನೆಕ್ ವಿಡ್ತು ನಾನು ಇದನ್ನು ಬ್ಯಾಕ್ ಸೈಡ್ ತೊಗೊಂಡೆ, ಇವಾಗ ಫ್ರಂಟಲ್ಲಿ ತೊಗೊಳ್ತಾ ನಾನು 6.5 ತೊಗೊಳ್ತಾ ಇದ್ದೀನಿ ನಾನು. ನೀವು ಅದೇ ಥರ ತಗೊಳ್ಳಿ, ನಿಮಗೆ ಎಷ್ಟು ಬೇಕೋ ಫ್ರಂಟ್ ಡೀಪು ಅಷ್ಟು ತೊಗೊಳ್ಳಿ ನೀವು. ಓಕೆನಾ ಫ್ರೆಂಡ್ಸ್, ಇದರಲ್ಲಿ ನಾವು ಫ್ರಂಟಲ್ಲಿ ಸ್ವಲ್ಪ ಬಟ್ಟೆ ಕಟ್ ಮಾಡ್ತೀವಲ್ಲ ಅದಕ್ಕೆ ಸ್ವಲ್ಪ ಬಿಟ್ಬಿಡಿ, ಒಂದು 1/2 ಇಂಚಿ ಥರ. ಇಲ್ಲಿ 1 ಇಂಚ್ ಮಾರ್ಜಿನ್ ಮಾಡಿ ಸ್ಟ್ರೈಟ್ ತೊಗೊಳ್ಳಿ. ನಾನು 14 ತೊಗೊಳ್ತಾ ಇದ್ದೀನಿ, 14 ತೊಗೊಳ್ತಾ ಇದ್ದೀನಿ. FCL ಅಂದರೆ ಫ್ರಂಟ್ ಕಫ್ ಲೆಂತ್ ಅಂತ. ಸೊ ಹಾಗೆ ಒಂದು ಮಾರ್ಕ್ ಹಾಕೋಬಿಡಿ. ಬಿಗ್ನೆಸ್ ಎಲ್ಲ ನೋಡ್ತಾ ಇದ್ದರೆ ನೀವು ಈ ಥರ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ 2 ಇಂಚ್ ಬಿಡ್ತಾ ಇದ್ದೀನಿ, ಇಲ್ಲಿಗೆ 2 ಇಂಚ್ ಬಿಡ್ತಾ ಇದ್ದೀನಿ. ಓಕೆನಾ, ಇವಾಗ ಸ್ಟ್ರೈಟ್ ಮಾರ್ಕ್ ಹಾಕಿದ್ವಲ್ಲ ಆ ಲೈನಿಂದ 1/2 ಇಂಚಿ ಈ ಕಡೆ 1/2 ಇಂಚಿ ಟೋಟಲಾಗಿ 2.5 ಇಂಚ್ ತೊಗೊಳ್ತಾ ಇದ್ದೀನಿ. ಸೊ ಈ ಥರ ಮಾರ್ಕ್ ಹಾಕ್ಬಿಡಿ ಅಷ್ಟೇ ಫ್ರೆಂಟು. ಓಕೆನಾ, ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದೆ ಕೇಳಿ ಕಮೆಂಟ್ಸಲ್ಲಿ, ನಾನು ಹೇಳ್ತೀನಿ. ಸೊ ಈ ಥರ ಕಟ್ ಮಾಡ್ಕೋಬಿಡಿ. ನಿಮಗೆ ಫ್ರಂಟ್ ನೆಕ್ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬಿಡಿ. ಇಲ್ಲಿ ಸ್ವಲ್ಪ ಬಟ್ಟೆ ಬಿಟ್ವಲ್ಲ ಅದನ್ನು ಸೇರಿಸಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಎಲ್ಲ ಬರುತ್ತೆ, ಎಲ್ಲ ಸೈಜ್ ಆಲ್ ಸೈಜು ಚಾರ್ಟು ಕೊಡ್ತೀನಿ. ಯಾವ ಥರ 28 ಯಾವ ಥರ, 30 ಯಾವ ಥರ ಕಟ್ ಮಾಡೋದು ಎಲ್ಲ ಕೊಡ್ತೀನಿ. ಓಕೆನಾ, ಇವಾಗ ನೆಕ್ಸ್ಟ್ ಶೇಪ್ ಬಂದು ಫ್ರಂಟಲ್ಲಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಶೇಪ್ನ ನೀವು ಕಟ್ ಮಾಡ್ಕೊಳ್ಳಿ. ಓಕೆನಾ, ಸೊ ನಾನು ಇದು 40 ಸೈಜ್ದು ಕಟ್ ಮಾಡ್ತಾ ಇದ್ದೀನಿ. ಓಕೆನಾ, ನಾನು ಯಾವತ್ತು ಕಟ್ ಮಾಡಿದ್ರು ಪಟ್ಟಿ ಬಂದು ನಾನು ಇವಾಗ ಕಟ್ ಮಾಡಲ್ಲ, ಸ್ಟಿಚಿಂಗ್ ಮಾಡುವಾಗಲೇ ನನಗೂ ಕಟ್ ಮಾಡೋದು. ಓಕೆನಾ, ಇವಾಗ ಬ್ಯಾಕ್ ಆಯಿತು, ಫ್ರಂಟ್ ಆಯಿತು. ಓಕೆ, ನಿಮ್ಮ ಪಟ್ಟಿ ಪೀಸ್ ಇದರಲ್ಲೇ ಬೇಕಂದರೆ ನೀವೇನು ಮಾಡಬೇಕಂದ್ರೆ ಪಟ್ಟಿ ಪೀಸ್ಗೆ, ಸೊ ಫಸ್ಟು ಕರೆಕ್ಟಾಗಿದೆಯಾ ಎಲ್ಲ ಅಂತ ನೀವು ನೋಡ್ಕೋಬೇಕು. ನೋಡಿಕೊಂಡು ಇಲ್ಲಿ ಇದೆಯಲ್ಲ ಇದರಲ್ಲಿ ಒಂದು ಸೇಫ್ಟಿ ಪಿನ್ ಹಾಕಿ, ನಾವು ಎಲ್ಲೆಲ್ಲಿ ಡಾಟ್ ಹಿಡಿತೀವೋ ಸೇಫ್ಟಿ ಪಿನ್ ಹಾಕ್ಬಿಟ್ಟು ಸೆಂಟ್ರಲ್ಲಿ ಎತ್ತಿಬಿಡಬೇಕು. ಓಕೆನಾ, ಸೆಂಟ್ರಲ್ಲಿ ಈ ಥರ ಎತ್ತಿಬಿಟ್ಬಿಟ್ಟು ಇಲ್ಲಿ ಬ್ಯಾಕ್ ಮಾರ್ಕ್ ಹಾಕಿದ್ದೀವಲ್ಲ ಅಲ್ಲಿಂದ ನೀವು ಮೆಷರ್ಮೆಂಟ್ ತೊಗೋಬೇಕು. ಈ ಥರ ಮೆಷರ್ಮೆಂಟ್ ತೊಗೊಂಡು ಪಟ್ಟಿ ಪೀಸ್ ಬೇಕಾದರೆ ಕಟ್ ಮಾಡ್ಕೋಬೇಕು. ಯಾಕಂದರೆ ನಾನು ಲಾಸ್ಟಲ್ಲೇ ನಾನು
ಪಟ್ಟಿ ಪೀಸ್ ತಗೊಳ್ಳೋದು, ಬ್ಯಾಕ್ ಸ್ಟಿಚ್ ಮಾಡಿ ಫ್ರಂಟ್ ಸ್ಟಿಚ್ ಮಾಡಿದ್ಮೇಲೆ ನಾನು ಪಟ್ಟಿ ತಗೊಳ್ಳೋದು, ಓಕೆನಾ? ಸೊ ಇವಾಗ ಸ್ಲೀವ್ಗೆ, ಎಂದಿನಂತೆ ಹಾಫ್ ಇಂಚ್ ಬಿಡಬೇಕು ಇಲ್ಲಿ ಸ್ಟಿಚಿಂಗ್ ಫೋಲ್ಡಿಂಗ್ಗೆ ಈ ಹಾಫ್ ಇಂಚು. ಆಮೇಲೆ ನಾನು 7.5 ತಗೊಳ್ತಾ ಇದ್ದೀನಿ, ಹಾಫ್ ಇಂಚ್ ಸೀಮ್ ಅಲವೆನ್ಸ್ಗೆ ತಗೊಳ್ತಾ ಇದ್ದೀನಿ, ಓಕೆನಾ? ಸೊ ಸ್ಲೀವ್ ಡೆಪ್ತ್, ಓಕೆನಾ? ಅಲ್ಲಿಂದ ನಾವು 5 ತನಕ 2.5 ತಗೊಳ್ಳಿ, 5 ಮೇಲೆ ಹೋದರೆ 3 ತಗೊಳ್ಳಿ, ಓಕೆನಾ? ಸೊ ಇವಾಗ ಎಲ್ಲ ಆಯಿತು. ಇವಾಗ ನಾವು ಇಲ್ಲಿ ಸೆಂಟ್ರ್ 3 ಹಾಕಿದ್ವಲ್ಲ, 3 ಮೆಷರ್ಮೆಂಟ್ಗೆ ನಮ್ಗೆ ವಿಡ್ತ್ ಎಷ್ಟಂತ ನಮ್ಗೆ ಗೊತ್ತಾಗಬೇಕು ಅಲ್ವಾ? ಅದಕ್ಕೆ ನನಗೆ ಕೈ ಸುತ್ತಳತೆ ಬಂದು 14 ಬಂದಿದೆ, ಅದು 2 ಡಿವೈಡ್ ಮಾಡಿದ್ರೆ 7 ಬರುತ್ತೆ, ಓಕೆನಾ? 7 ಇಂಚ್ ಹಾಕಿ ಅದಕ್ಕೆ 1.5 ಇಂಚ್ ಸೇರಿಸಿದ್ರೆ 8.5 ಬರುತ್ತೆ. ಆ 8.5 ಇಂಚನ್ನು ನಾನು ಇಲ್ಲಿ ಇಡ್ತಾ ಇದ್ದೀನಿ, ಓಕೆನಾ? 8.5. ಸೊ ಇದಕ್ಕೆ ನಮಗೆ ಬಟ್ಟೆ ಸಾಕಾಗ್ತಾಯಿಲ್ಲ, ಎಕ್ಸ್ಟ್ರಾ ಕ್ಲಾತ್ ಕೊಟ್ಟು ನಾವು ಅಟ್ಯಾಚ್ ಮಾಡಬೇಕು. ಸೊ ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಕೊಡಿ. ಇವಾಗ ಕರೆಕ್ಟಾಗಿ ಬಂದಿದೆಯಲ್ಲ, ಇವಾಗ ಇಲ್ಲಿ 1.5 ಇಂಚ್ ಬಿಡಬೇಕು. ಬಿಟ್ಟು ನಾವು ಈಗೂ ಮಾರ್ಕ್ ಮಾಡ್ಬೋದು, ಇಲ್ಲಾಂದರೆ ನಾನು ಇವಾಗ ಮಾಡ್ತಾ ಇದ್ದೀನಲ್ಲ ಹಾಗೂ ಮಾರ್ಕ್ ಮಾಡಿ, ಓಕೆನಾ? ಸೊ ಇಲ್ಲಿಂದ ಒಂದು 1/2 ಇಂಚಿಗೆ ಬರೋ ಥರ ಲೈನ್ ಹಾಕಿ ಕಟ್ ಮಾಡ್ಕೊಳ್ಳಿ. ಸೊ ಇದು ಕರೆಕ್ಟಾಗಿ ಇದೆಯಾ ಅಂತ ನಾವು ಹೇಗೆ ನೋಡೋದಂದರೆ, ಬ್ಯಾಕ್ ಪಾರ್ಟ್ ತಗೊಂಡು ಸೊ 1/2 ಇಂಚ್ ಸೀಮ್ ಅಲವೆನ್ಸ್ ಬಿಟ್ಟು ನಾವು ಕರೆಕ್ಟಾಗಿದೆಯಾ, ನಾವು ನಾಚಸ್ ಹಾಕಿದ್ದೀವಲ್ಲ ಆ ನಾಚಸ್ಗೆ ಕರೆಕ್ಟಾಗಿ ಬರಬೇಕು. ನೋಡಿ, ಕರೆಕ್ಟಾಗಿ ಬಂದಿದೆ. ಇವಾಗ ನಮಗೆ ಸೀಮ್ ಅಲವೆನ್ಸ್ ಇದೆಯಲ್ಲ ಅದಕ್ಕೆ ಕ್ಲಾತ್ ಬೇಕು. ನೀವು ಇವಾಗಲೇ ಅಟ್ಯಾಚ್ ಮಾಡೋದಂದರೆ ಇಲ್ಲಿ ಒಂದು ಗುಂಪಿನ ಹಾಕಿ ಸೇಮ್ ಅದೇ ಥರ 2 ಇಂಚಿಗೆ ಬಂದು ನೀವು ಸೀಮ್ ಅಲವೆನ್ಸ್ಗೆ ತಗೊಳ್ಳಿ. ನೋಡಿ, ಈ ಥರ ತಗೊಳ್ಳಿ. ಇವಾಗ ಹೇಳ್ಬಿಟ್ಟಿದ್ವಿ, ಅದರಿಂದ 2 ಇಂಚ್ ಸೀಮ್ ಅಲವೆನ್ಸ್ಗೆ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ನಾವು ಅಟ್ಯಾಚ್ ಮಾಡಬೇಕು ಸ್ಲೀವ್ ಬಂದು, ಓಕೆನಾ? ನಾನು ಸ್ಲೀವ್ ಅಟ್ಯಾಚ್ ಹಾಕಿದ್ದೀನಿ ತಮಿಳಲ್ಲಿ. ನಿಮ್ಗೆ ಬೇಕಾದರೆ ವಾಯ್ಸ್ ಮ್ಯೂಟ್ ಮಾಡಿ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಮಾತ್ರ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಸಪೋಸ್ ಅರ್ಥ ಆಗಿಲ್ಲ ಅಂದರೆ ನೀವು ಕಮೆಂಟ್ಸಲ್ಲಿ ಕೇಳಿ, ನಾನು ಡೆಫಿನೆಟಾಗಿ ಹೇಳ್ಕೊಡ್ತೀನಿ, ಓಕೆನಾ ಫ್ರೆಂಡ್ಸ್? ಇವಾಗ ಆಯಿತು, ಇವಾಗ ಸ್ಲೀವ್ ಕಟ್ ಮಾಡಿದ್ದೀವಿ ನಾವು. ಈ ಸ್ಲೀವ್ಗೆ ಕರೆಕ್ಟಾಗಿ ಬಂದಿದೆಯಾ ಅನ್ನೋದು ನೀವು ಹೇಗೆ ಕಂಡುಹಿಡಿಬೇಕಂದ್ರೆ, ತಿರ್ಗಾ ಬ್ಯಾಕ್ ಪಾರ್ಟ್ ತಗೊಳ್ಳಿ, 1/2 ಇಂಚ್ ಸೀಮ್ ಅಲವೆನ್ಸ್ ಬಿಟ್ಟು ಕರೆಕ್ಟಾಗಿ ಇದೆಯಾ ಅನ್ನೋದು ನೀವು ಚೆಕ್ ಮಾಡ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ಬಂದಿದೆಯಲ್ಲ. ಈ ಥರನೇ ನಾವು ಮೆಷರ್ ಮಾಡಿಕೊಂಡ್ರೆ ನಮ್ಗೆ ಕರೆಕ್ಟಾಗಿರುತ್ತೆ, ಯಾವುದಕ್ಕೂ ಫ್ರಂಟ್ ಪಾರ್ಟಲ್ಲಿ ನಾವು ಮಾಡಬಾರ್ದು, ಓಕೆನಾ? ಬ್ಯಾಕು ಫ್ರಂಟು ಸ್ಲೀವ್ ಆಯಿತು. ಇದು ಪಟ್ಟಿ ಪೀಸ್ಗೆ ನಾವು ತಗೊಳ್ಳೋಣ. ನಾನು ಸ್ಟಿಚಿಂಗ್ ಮಾಡುವಾಗ ನಾನು ಹೇಳ್ಕೊಡ್ತೀನಿ, ಇದು ಆಲ್ರೆಡಿ ನಾನು ಸ್ಟಿಚಿಂಗ್ ಕ್ಲಾಸ್ ಬಂದು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಫ್ರಂಟ್ ಹೇಗೆ ಸ್ಟಿಚ್ ಮಾಡೋದು, ಬ್ಯಾಕು ಸ್ಲೀವ್ ಎಲ್ಲ ಹಾಕಿದ್ದೀನಿ. ಮ್ಯೂಟ್ ಮಾಡಿ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ನೀವು ಕೇಳ್ಕೊಳ್ಳಿ, ತಮಿಳಲ್ಲಿ ಪ್ಲೇಲಿಸ್ಟಲ್ಲಿ ಇರುತ್ತೆ. ಓಕೆ, ಇವಾಗ ಮೈನ್ ಕ್ಲಾತಲ್ಲಿ ಕಟ್ ಮಾಡಬೇಕಂದ್ರೆ ನೀವು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ ಅಂತ ಕಟ್ ಮಾಡಿಬಿಟ್ರೆ ನಿಮ್ಗೆ ಬಟ್ಟೆ ಸಾಕಾಗಲ್ಲ. ಅದಕ್ಕೆ ಬ್ಲೌಸ್ ಮೇಲೆ ಈ ಥರ ಹಾಕ್ಬಿಟ್ಟು ಕರೆಕ್ಟಾಗಿ ಇದೆಯಾ ಅಂತ ನೋಡಿಬಿಟ್ಟು ನೀವು ಕಟ್ ಮಾಡಿ, ಅವಾಗ ಕರೆಕ್ಟಾಗಿರುತ್ತೆ, ಓಕೆನಾ ಫ್ರೆಂಡ್ಸ್? ಸೊ ನೀವು 40-42 ಸಮಥಿಂಗ್ ಮೇಲೆ ಹೋದರೆ ಬ್ಲೌಸ್ ಪೀಸ್ ಬಂದು 70 ಬರುತ್ತೆ, 60 ಬರುತ್ತೆ, ಅದರಲ್ಲಿ ಕಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ನೀವು ಈ ಥರ ಮಾಡೋದ್ರಿಂದ ನಿಮಗೆ ಕಟ್ಟಿಂಗ್ ಈಸಿ ಆಗುತ್ತೆ, ಓಕೆನಾ ಫ್ರೆಂಡ್ಸ್? ಸೊ ಫ್ರಂಟ್ ಪಾರ್ಟ್ ಕಟ್ ಮಾಡಿದ್ವಿ. ಸೊ ಬ್ಯಾಕ್ ನೋಡಿ, ನಾವು ಎಂದಿನಂತೆ ನಾವು ಸ್ಲೀವ್ನ ಅಟ್ಯಾಚ್ ಮಾಡಬೇಕು, ಓಕೆನಾ? ಅಟ್ಯಾಚ್ ಮಾಡೋಕ್ಕೆ ನಾವು ಇಲ್ಲಿ ಈ ಕಡೆ ಇರೋ ಬಟ್ಟೆನ ನಾವು ತಗೊಳ್ಳೋಣ ಅಟ್ಯಾಚ್ ಮಾಡೋಕ್ಕೆ, ಓಕೆನಾ? ಪಟ್ಟಿಗಾಯಿತು, ಸ್ಲೀವ್ಗಾಯಿತು, ಎಕ್ಸ್ಟ್ರಾ ಕ್ಲಾತ್ಗಾಯಿತು, ಕಾಲರ್ಗೆ ಸ್ಯಾರಿಯಿಂದ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ, ಸರಿನಾ? ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ಸಲ್ಲಿ ಕೇಳಿ. ನಾನು ಬೇಸಿಕ್ಕಿಂದನೂ ಕ್ಲಾಸ್ ಹಾಕಿದ್ದೀನಿ ತಮಿಳಲ್ಲಿ. ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ನಾನು ಕೇಳಿ, ವಾಯ್ಸ್ ಮ್ಯೂಟ್ ಮಾಡಿ ಅದ್ರಲ್ಲಿ ನಾನು ಕೇಳಿ, ಓಕೆನಾ ಫ್ರೆಂಡ್ಸ್? ನಾನು ನೆಕ್ಸ್ಟ್ ಕ್ಲಾಸಿಂದ ನಿಮಗೆ ಪೋರ್ಷನ್ ಎಲ್ಲ ಮುಗಿದ ತಕ್ಷಣ ಹೇಳ್ತೀನಿ, ಓಕೆನಾ? ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.